ಶ್ರೀರಾಮ ಸಮರ್ಥ ಡಿಸೆಂಬರ್ 15 ನಾಮಸ್ಮರಣೆಯಲ್ಲಿ ಇರುವವರಿಗೆ ಭಗವಂತನ ನಿಜವಾದ ದರ್ಶನವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ದೇಹ ಬಿಡಬೇಕಾಗಿ ಬರಲಿಲ್ಲವೇ? ನಿರಾಕಾರವಾಗಿದ್ದರೂ ಸಾಕಾರವಾದ ಮೇಲೆ ಎಲ್ಲವೂ ಬಂದೇ ಬರುತ್ತದೆ. ರೂಪ ಬರುತ್ತದೆ, ಗುಣವೂ ಬರುತ್ತದೆ, ಎಲ್ಲವೂ ಬರುತ್ತದೆ, ಹಾಗೂ ವ್ಯವಹಾರದಲ್ಲಿ ಎಲ್ಲವನ್ನು ಮಾಡಬೇಕಾಗಿ ಬರುತ್ತದೆ. ಅದರಂತೆ ಸಾಕಾರದಲ್ಲಿ ಬಂದರೆ ಅದಕ್ಕೆ ಹೋಗುವುದು ಕೂಡ ಬಂದೇ ಬರುತ್ತದೆ. ಶ್ರೀಕೃಷ್ಣನು ವ್ಯವಹಾರಕ್ಕನುಸಾರವಾಗಿಯೇ ನಡೆದನು. ವಾಸ್ತವಿಕವಾಗಿ ನೋಡಿದರೆ ಅವನು ಹೋಗಿರುವುದೂ ಇಲ್ಲ, ಬಂದಿರುವುದೂ ಇಲ್ಲ. ಅವನಿಗೆ ಬರುವುದು ಹೋಗುವುದು ಇರುವುದೇ ಇಲ್ಲ. ಅವನು ಸ್ಥಿರವಾಗಿಯೇ ಇರುತ್ತಾನೆ. ಸಾಕಾರದ ರೂಪವನ್ನು ನೋಡಬೇಕೆನಿಸುತ್ತದೆ, ಆದರೆ ಅದೇ ಪರಿಪೂರ್ಣವೆಂದು ತಿಳಿಯಬಾರದು. ಭಗವಂತನನ್ನು ನೋಡಬೇಕಾದರೆ ಅವನನ್ನು ದೇಹದಲ್ಲಿ ನೋಡಿದರೆ ನಡೆಯುವುದಿಲ್ಲ ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ. ಹಾಗೂ ಅವನಿಗೆ ಜ್ಞಾನದಿಂದ ಪರಮಾತ್ಮ ಸ್ವರೂಪವನ್ನು ತಿಳಿಸಿದನು. ಉದ್ಧವನಿಗೆ ಈ ಜ್ಞಾನವಾದ ಮೇಲೆ ಶ್ರೀಕೃಷ್ಣನು ಅವನಿಗೆ, ನೀನು ಈಗ ಹೋಗಿ ಗೋಪಿಯರಿಗೆ ಸಮಾಧಾನ ಮಾಡು ಎಂದು ಹೇಳಿದನು. ಅದರಂತೆ ಅವನು ಗೋಕುಲಕ್ಕೆ ಹೋಗಿ ಗೋಪಿಯರಿಗೆ, ನೀವು ಶ್ರೀಕೃಷ್ಣನನ್ನು ದೇಹದಲ್ಲಿ ನೋಡಿ ಪ್ರೇಮ ಮಾಡಿರುತ್ತೀರಿ, ಇದು ಉಚಿತವಲ್ಲ, ನೀವು ಈ ವಿಷಯದಲ್ಲಿ ತಪ್ಪಿರುತ್ತೀರಿ ಎಂದು ಮುಂತಾದ ರೀತಿಯಿಂದ ತಿಳಿಸಿ ಹೇಳಿ ದೇಹದ ವಿಷಯದಲ್ಲಿ ಅವರಿಗೆ ತಿರಸ್ಕಾರ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿದನು. ಅದಕ್ಕೆ ಗೋಪಿಯರು ಅವನಿಗೆ, ನೀನು ನಿನ್ನ ವೇದಾಂತವನ್ನು ಎಲ್ಲಿ ಯಾರೂ ಇರುವುದಿಲ್ಲವೋ ಅಲ್ಲಿ ಹೋಗಿ ಹೇಳು, ಶ್ರೀಕೃಷ್ಣನನ್ನು ದೇಹಭಾವದಲ್ಲಿ ನೋಡಿರುವುದರಿಂದ ಏನು ಪ್ರಾಪ್ತವಾಗಿರುತ್ತದೆಯೋ ಅದು ನಮಗೇ ಗೊತ್ತು, ಅದು ನಿನಗೆ ಸಿಗಲು ಶಕ್ಯವಿಲ್ಲ ಎಂದು ಹೇಳಿದರು. ಗೋಪಿಯರು ಶ್ರೀಕೃಷ್ಣನನ್ನು ತಮ್ಮ ದೇಹಭಾವ ಮರೆತು ಪ್ರೇಮ ಮಾಡಿದರು. ಅವನ ಮುಂದೆ ಸರ್ವಸ್ವವನ್ನು ತುಚ್ಛವೆಂದು ತಿಳಿದರು. ಆದ್ದರಿಂದಲೇ ಶ್ರೀಕೃಷ್ಣನಿಗೂ ಗೋಪಿಯರ ಮೇಲೆ ಅದೇ ರೀತಿ ಪ್ರೇಮ ಮಾಡುವುದು ಅನಿವಾರ್ಯವಾಯಿತು. ಗೋಪಿಯರು ಅವನಿಗೆ ಅನನ್ಯ ಭಾವದಿಂದ ಶರಣು ಹೋದರು. ನಾವು ಅದರಂತೆ ಪ್ರೇಮ ಮಾಡಬೇಕು. ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವನೇ ನಿಜವಾದ ಸ್ಮರಣೆಯಲ್ಲಿರುತ್ತಾನೆ, ಹಾಗೂ ಅವನಿಗೆ ನಿಜವಾದ ದರ್ಶನವಾಗುತ್ತದೆ, ಹಾಗೂ ಅದು ನಿತ್ಯವೂ ಸತೇಜವಾಗುತ್ತಿರುತ್ತದೆ. ದೇಹದ ದರ್ಶನವು ಮರೆಯುವಂತಹದ್ದಾಗಿರುತ್ತದೆ. ಆದ್ದರಿಂದ ನಾಮ ತೆಗೆದುಕೊಳ್ಳುತ್ತಿರಬೇಕು, ಅಂದರೆ ನಿಜವಾದ ದರ್ಶನದಲ್ಲಿದ್ದಂತೆ ಆಗುತ್ತದೆ. ಸಗುಣಮೂರ್ತಿಯು ಯಾವಾಗಲೂ ನಮ್ಮ ಹತ್ತಿರವಿರುವುದು ಶಕ್ಯವಿಲ್ಲ, ಆದರೆ ಅದರ ಚಿಹ್ನವು ಭಗವಂತನ ನಾಮವೇ ಆಗಿರುತ್ತದೆ. ಆದ್ದರಿಂದ ನಾವು ನಾಮ ತೆಗೆದುಕೊಂಡರೆ ಭಗವಂತನು ನಮ್ಮ ಹತ್ತಿರ ಬಂದಂತಾಗುತ್ತದೆ. ಭಗವಂತನು ಸಗುಣದಲ್ಲಿರುವಾಗ ರಾವಣನ ಅಥವಾ ದುರ್ಯೋಧನನ ಬುದ್ಧಿಯನ್ನು ಬದಲಿಸಲು ಶಕ್ಯವಾಗಲಿಲ್ಲ. ಸಗುಣ ಅವತಾರದಿಂದ ವಾಸನೆ ಅಥವಾ ಬುದ್ಧಿಯನ್ನು ಬದಲಿಸುವ ಕಾರ್ಯವಾಗಲು ಶಕ್ಯವಿಲ್ಲ. ಸದ್ಬುದ್ಧಿ ನಿರ್ಮಾಣ ಮಾಡುವ ಸಾಮರ್ಥ್ಯವು ಕೇವಲ ಭಗವಂತನ ನಾಮದಲ್ಲಿಯೇ ಇರುತ್ತದೆ. ವ್ಯವಹಾರದಲ್ಲಿಯೂ ನಾವು ನೋಡುವುದೇನೆಂದರೆ ರೂಪವು ಹೋದರೂ ನಾಮವು ಶೇಷ ಉಳಿಯುತ್ತದೆ. ಆದ್ದರಿಂದ ರಾಮ ಕೃಷ್ಣ ಮುಂತಾದವರೆಲ್ಲರೂ ಕೊನೆಗೆ ಇಲ್ಲದಂತಾದರು, ಕೇವಲ ನಾಮವೊಂದೇ ಶೇಷ ಉಳಿಯಿತು. ನಾಮವು ಸ್ಥಿರವಾಗಿರುತ್ತದೆ, ರೂಪವು ನಿರಂತರ ಪರಿವರ್ತನೆ ಹೊಂದುತ್ತದೆ. ಕಲಿಯುಗದಲ್ಲಿ ಸಗುಣ ಅವತಾರ ಇಲ್ಲದಿದ್ದರೂ ನಾಮಾವತಾರವಿರುತ್ತದೆ, ಹಾಗೂ ಅದೇ ನಿಜವಾದ ತಾರಕವಾಗಿರುತ್ತದೆ. ನಾಮಕ್ಕಾಗಿ ನಾಮ ತೆಗೆದುಕೊಳ್ಳಿರಿ, ಅದರಲ್ಲಿಯೇ ಭಗವಂತನು ಇರುತ್ತಾನೆಂಬುದು ತಿಳಿಯುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ಹತ್ತಿರ ಏನು ಬೇಡಬೇಕು, ನನಗೆ ನಿನ್ನ ಪ್ರೇಮ ಬೇಕು ಎಂಬುದನ್ನೇ ಅವನ ಹತ್ತಿರ ನಾವು ಬೇಡಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.